ಕಾಂಗ್ರೆಸ್ ನಲ್ಲಿ ಆಂತರಿಕ ಭಿನ್ನ ಮತದ ಮುನ್ಸೂಚನೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇಬ್ಬರು ಪ್ರಮುಖ ಸಚಿವರುಗಳ ಮಧ್ಯೆ ಈ ಸಮಸ್ಯೆ ಸೃಷ್ಟಿಯಾಗಿರೋ ಉಪಮುಖ್ಯಮಂತ್ರಿ ಡಿಕೆಶಿ ಮತ್ತು ಸಚಿವ ಎಂಬಿ ಪಾಟೀಲ್ ಮಧ್ಯೆ ಈಗ ಆ ಆಂತರಿಕ ಭಿನ್ನ ಮತ ಕಾಣಿಸ್ತಾ ಇದೆ. ಇನ್ನು ಇದು ಶುರುವಾಗಿದ್ದ ಹೇಗೆ ಹುಟ್ಟಿದ ಹೇಗೆ ಇದರ ಬಗ್ಗೆಯೂ ಕೂಡ ಇಂಟರೆಸ್ಟಿಂಗ್ ಡೀಟೇಲ್ ಸಿಗ್ತಾ ಹೋಗುತ್ತೆ. ಈ ವಿಚಾರವನ್ನು ಕೆದಕ್ತಾ ಹೋದಂಗೆ ಪವರ್ ಶೇರಿಂಗ್ ಅಸ್ತ್ರದ ರೂಪದಲ್ಲಿ ಈ ವಿಚಾರ ಹೊರಬಿದ್ದಿದೆ. ಈ ತಿಕ್ಕಾಟ ಏನೋ ಹೊರ ಜಗತ್ತಿಗೆ ಗೊತ್ತಾಗಿದೆ. ಆದರೆ ಕಾರಣ ಆಗಿರೋದು ಅಲ್ಲಿ ಖಾತೆ ಹಂಚಿಕೆಯ ಜಟಾಪಟಿ. ಡಿ ಕೆ ಶಿವಕುಮಾರ್ ಮತ್ತು ಎಂ ಬಿ ಪಾಟೀಲ್ ಮಧ್ಯೆ ಒಂದೇ ಒಂದು ಖಾತೆಗೆ ಸಂಬಂಧಿಸಿದಂತೆ ಜಟಾಪಟಿ ಇದೆ. ಜಲಸಂಪನ್ಮೂಲ ಇಲಾಖೆ ನಮಗೆ ಸಿಗಬೇಕು ಅಂತ. ಸೊ ಅದೇ ಇದೆಲ್ಲದಕ್ಕೆ ಕಾರಣ ಅನ್ನೋದು ಈಗ ಸಿಗ್ತಾ ಇರುವಂತ ಮಾಹಿತಿ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕದಲ್ಲಿ. ಹರೀಶ್, ಈಗ ಜಲಸಂಪನ್ಮೂಲ ಖಾತೆಯನ್ನು ಇಬ್ಬರೂ ಕೂಡ ನಿಭಾಯಿಸಿದ್ದಾರೆ. ಈ ಖಾತೆಯ ಕಾರಣಕ್ಕಾಗಿ ಈಗ ಸಮಸ್ಯೆ ಆಗಿರೋದಾ ಇದು? ರಕ್ಷತ್, ಬಹಳ ಮುಖ್ಯವಾಗಿ ಹಲವು ವರ್ಷಗಳಿಂದಲೂ ಕೂಡ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಎಂ ಬಿ ಪಾಟೀಲ್ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಶೀತಲ ಸಮರ ಕೂಡ ಆಗಾಗ್ಗೆ ಸ್ಫೋಟಗೊಳ್ತಾನೆ ಇರುತ್ತೆ. ಸೊ ಈ ಹಿಂದೆ ಸಿದ್ದರಾಮಯ್ಯವರ ಅವಧಿಯಲ್ಲಿ ಅಂದರೆ 2013ರಿಂದ 2018ರವರೆಗೆ ಏನು ಸಿದ್ದರಾಮಯ್ಯರು ಸಿ ಎಂ ಆಗಿದ್ದರು, ಆ ಒಂದು ಸಂದರ್ಭದಲ್ಲಿ ಎಂ ಬಿ ಪಾಟೀಲ್ ಅವರು ಜಲಸಂಪನ್ಮೂಲ ಸಚಿವರಾಗಿರ್ತಾರೆ. 5 ವರ್ಷಗಳ ಕಾಲ ಸುದೀರ್ಘವಾಗಿ ಆ ಒಂದು ಖಾತೆಯನ್ನು ಕೂಡ ನಿಭಾಯಿಸಿರ್ತಾರೆ. ಅದಾದ ನಂತರ ಮೈತ್ರಿ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಜಲಸಂಪನ್ಮೂಲ ಖಾತೆಯನ್ನು ನಿಭಾಯಿಸುವಂಥ ಒಂದು ಜವಾಬ್ದಾರಿ ಕೂಡ ಹೊರ್ತಾರೆ. ಆದರೆ ಈಗ ಬದಲಾದ ಸನ್ನಿವೇಶದಲ್ಲಿ ಈಗ ಕಾಂಗ್ರೆಸ್ ಸರ್ಕಾರ ಪೂರ್ಣ ಪ್ರಮಾಣದಲ್ಲಿ ಬಂದಿರುವಂಥದ್ದು 135 ಸ್ಥಾನಗಳು ಬಂದಿರುವಂಥದ್ದು. ಹಾಗಾಗಿ ಈ ಒಂದು ಪ್ರಮುಖ ಜಲಸಂಪನ್ಮೂಲ ಖಾತೆ ಮೇಲೆ ಇಬ್ಬರೂ ನಾಯಕರು ಕೂಡ ಕಣ್ಣನ್ನು ಇಟ್ಟಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ. ಜಲಸಂಪನ್ಮೂಲ ಖಾತೆ ತನಗೇ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಂ ಬಿ ಪಾಟೀಲ್ ಒಂದು ಕಡೆ ಬಿಗಿಪಟ್ಟ ನೀಡಿದರೆ, ಮತ್ತೊಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ತನಗೆ ಕೊಡಬೇಕು ಅನ್ನುವಂಥ ನಿಲುವನ್ನು ಕೂಡ ಹೈಕಮಾಂಡ್ ನಾಯಕರ ಮುಂದೆ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ. ಯಾಕಂತಂದರೆ ಸಿ ಎಂ ಸ್ಥಾನಕ್ಕಾಗಿ ಬಿಗಿಪಟ್ಟನ್ನು ಹಿಡಿದಿದ್ದಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಹಂತದಲ್ಲಿ ಹೈಕಮಾಂಡ್ ಅವರಿಗೆ ಅವರ ಬೇಡಿಕೆಗಳಿಗೆ ಇಂಬು ನೀಡುವಂತೆ ಕೂಡ ಒಂದಷ್ಟು ಓಕೆ ಕೊಟ್ಟಿದ್ದಾರೆ, ಗ್ರೀನ್ ಸಿಗ್ನಲನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿಬರ್ತಿದ್ದಾವೆ. ಅದರ ಮುಂದುವರೆದ ಭಾಗಿ ಡಿ ಸಿ ಎಂ ಜೊತೆಗೆ ಇಂಧನ ಮತ್ತು ಜಲಸಂಪನ್ಮೂಲ ಖಾತೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇದ್ದಾವೆ. ಹಾಗಾಗಿ ಆ ಒಂದು ಖಾತೆ ವಿಚಾರವಾಗಿ ಇಬ್ಬರ ನಡುವೆ ಅಂದರೆ ಎಂ ಬಿ ಪಾಟೀಲ್ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಶೀತಲ ಸಮರ ನಡೆಯುತ್ತಿದೆ ಅನ್ನುವಂಥ ಮಾತುಗಳು ಕೂಡ ಈಗ ಸದ್ಯಕ್ಕೆ ಕೇಳಿಬರ್ತಾ ಇದೆ. ಇಬ್ಬರು ಕೂಡ ಇದೇ ಖಾತೆ ಮೇಲೆ ಕಣ್ಣನ್ನು ಇಟ್ಟಿದ್ದಾರೆ ಅನ್ನುವಂಥದ್ದು, ಈ ಖಾತೆಗೆ ಯಾಕೆ ಬೇಕು ಅನ್ನುವಂಥ ಒಂದು ವಿಚಾರಕ್ಕೂ ಕೂಡ ತಮ್ಮದೇ ಆದಂಥ ಒಂದು ವಾದಗಳನ್ನ ಹೈಕಮಾಂಡ್ ನಾಯಕರ ಮುಂದೆ ಇಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಕೇಳಿಬರ್ತಾ ಇದೆ. ಒಂದು, ಈಗಾಗಲೇ ಕೂಡ ಎಂ ಬಿ ಪಾಟೀಲ್ ಅವರು ಉತ್ತರ ಕರ್ನಾಟಕ ಭಾಗದಲ್ಲಿ ಜಲಸಂಪನ್ಮೂಲಕ್ಕೆ ಸಂಬಂಧಪಟ್ಟಂಗೆ ಅಂದರೆ ನೀರಾವರಿ ಯೋಜನೆಗಳಿಗೆ ಸಾಕಷ್ಟು ನಾನು ಆದ್ಯತೆಯನ್ನು ಕೊಟ್ಟಿದ್ದೀನಿ, ಅವಕಾಶಗಳನ್ನು ಕೊಟ್ಟಿದ್ದೀನಿ, ನಾನು ಸಾಕಷ್ಟು ಕೆಲಸವನ್ನು ಮಾಡಿದ್ದೀನಿ, 5 ವರ್ಷಗಳ ಕಾಲ ಸುಸೂತ್ರವಾಗಿ ಯಶಸ್ವಿಯಾಗಿ ಆ ಒಂದು ಇಲಾಖೆಯನ್ನು ನಿಭಾಯಿಸಿದ್ದೀನಿ ಅನ್ನುವಂಥ ಮಾತನ್ನು ಹೇಳ್ತಿರೋದು. ಹಾಗಾಗಿ ಈಗ ಆ ಒಂದು ಖಾತೆಗೆ ಸಂಬಂಧಪಟ್ಟಂಗೆ ಬಿಗಿಪಟ್ಟನ್ನು ಹಿಡಿದಿದ್ದಾರೆ ಇಬ್ಬರೂ ಕೂಡ ಅನ್ನುವಂಥದ್ದು ಕೂಡ ಕೇಳಿಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬಹುಶಃ ಈ ರೂಪದಲ್ಲಿ ಈ ಒಂದು ಅಗ್ಗಜಗ್ಗಾಟ ತಿಕ್ಕಾಟಕ್ಕೆ ಎಡೆ ಮಾಡಿಕೊಟ್ಟಿದೆಯಾ ಈ ಒಂದು ಸಂದರ್ಭ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇರುವಂಥದ್ದು. ರಕ್ಷತ್, ಧನ್ಯವಾದ. ಹರೀಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.